ಮ್ಯಾಂಗ್ಳೂರ್ ಬಗ್ಗೆ ಒಂದೆರಡು ಮೂರು ಕರೆಂಟ್ ಇಶ್ಯೂಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಮ್ಯಾಂಗ್ಳೂರ್ ಕೋಮುಗಲಭೆ ತಗೊಂಡ್ಬಿಡ್ತೇನೆ, ಕರೆಕ್ಟ್? ಈ ಸಭೆಯಲ್ಲಿ ಮಾತಾಡಲೇಬೇಕು. ಕೋಮುಗಲಭೆ ಆಯಿತು, ಮ್ಯಾಂಗ್ಳೂರ್ದಲ್ಲಿ ಆಗೋದು ಹೊಸದ ಏನಿಲ್ಲ, ತಮ್ಮದು ಒಂದು ಫ್ಯಾಷನ್ ಅದು ಈ ಊರಿನಲ್ಲಿ. ಆರು ತಿಂಗಳಿಗೊಮ್ಮೆ, ಮೂರು ತಿಂಗಳಿಗೊಮ್ಮೆ ಮಾಡ್ತಾ ಇರಬೇಕು. ಒಂದು ಸಾರಿ ಈ ಕಮ್ಯುನಿಟಿ ಮಾಡ್ತಾರೆ, ಒಂದು ಸಾರಿ ಆ ಕಮ್ಯುನಿಟಿ ಮಾಡ್ತಾರೆ. ಅದಕ್ಕೆ 2,000 3,000 4,000 ಪೊಲೀಸ್ ಹಾಕಲೇಬೇಕು. ಆಮೇಲೆ ತಮಕ್ಕೆಲ್ಲ ಡೈಲಿ ನಮ್ಮ ತಮ್ಮ ಲೈಫ್ನಲ್ಲಿ ತೊಂದರೆ ಆಗಲೇಬೇಕು, ಕರ್ಫ್ಯೂ ಅದಾಗಿ ಇದಾಗಿ, ಕರೆಕ್ಟ್? ಯು ಆರ್ ಗ್ರೋಯಿಂಗ್ ಇನ್ ದಟ್ ಎನ್ವಿರಾನ್ಮೆಂಟ್. ತಾವು ಬಂದು ಮಂಗಳೂರಿನಲ್ಲಿ, ಉಜಿರೆಯಲ್ಲಿ, ಮ್ಯಾಂಗ್ಳೂರು ರೂರಲ್ ಭಾಗದಲ್ಲಿ ತಾವೆಲ್ಲ ನೋಡಿಕೊಂಡು ಬೆಳೀತಾ ಇದ್ದೀರ. ಆಮೇಲೆ ಫಸ್ಟ್ ಆಫ್ ಆಲ್, ಕೋಮುಗಲಭೆ ಯಾಕೆ ಆಗಬೇಕು? ಆರ್ ಫಾರ್ ಎಕ್ಸಾಂಪಲ್, ಎನಿ ಗಲಭೆ ಯಾಕೆ ಆಗಬೇಕು? ಎನಿ ಸ್ಮಾಲ್ ಫೈಟ್ ಆರ್ ಕಮ್ಯುನಲ್ ರೈಟ್ ಆರ್ ಎನಿಥಿಂಗ್ ಯಾಕೆ ಆಗಬೇಕು? ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಇಸ್ ಸಮಥಿಂಗ್ ಆಲ್ ಈಗೋ. ಈಗೋ ಇಸ್ ಇನ್ ದ ಹಾರ್ಟ್. ನಮ್ಮ ಒಳಗಡೆ ಎಲ್ಲರಿಗೂ ಈಗೋ ಇದೆ. ಈಗೋ ಏನೋ, ಎಷ್ಟು ಜನಕ್ಕೆ ಇಲ್ಲಿ ಈಗೋ ಇಲ್ಲ? ನನಗೆ ಈಗೋ ಇಲ್ಲ ಸರ್. ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಮಗೆ ಈಗೋ ಇದೇನು ಅರ್ಥ ಮಾಡಿಕೊಳ್ಳುವಾಗಲೇ ನಮ್ಮ ಈಗೋ ತಗಿಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅರ್ಥ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ವಿ ಆಲ್ ಹ್ಯಾವ್ ಈಗೋ. ಬಿಕಾಸ್ ಏನಾಗ್ತದೆ, ಈಗೋ ಹೋಗಿದ್ನ ವಿ ಬಿಕಮ್ ಅ ಮಹಾನ್. ನಾವು ಮಹಾನ್ ಆಗಿಬಿಡ್ತೀವಿ, ವಿ ಬಿಕಮ್ ಎ ಸೈಂಟ್. ಸೊ ತಾವು ಯಾರನ್ನ ಸೈಂಟ್ ಆಗಿಲ್ಲ. ಸೊ ನಮ್ಮ ಎಲ್ಲರಿಗೂ ಇಲ್ಲಿ ಈಗೋ ಇದೆ. ಸೊ ಈಗೋ ಬಂದ ಮೇಲೆ ಏನಾಗ್ತದೆ, ನಾನು ದೊಡ್ಡವನ ನೀ ದೊಡ್ಡವನ, ಸೆಕೆಂಡ್ ಕ್ವೆಶ್ಚನ್, ಆಮ್ ಐ ಬಿಗರ್ ಆರ್ ಆರ್ ಯು ಬಿಗ, ಇಸ್ ಮೈ ರಿಲಿಜನ್ ಬಿಗರ್ ಆರ್ ಇಸ್ ಯುವರ್ ರಿಲಿಜನ್ ಬಿಗ. ಇದು ಏನು ಇಲ್ಲ, ಸಿಟಿಸನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಒಂದು ಆ್ಯಕ್ಟ್ ಇತ್ತು, ಕರೆಕ್ಟ್? ತಾವೆಲ್ಲ ಕಿವಿದಲ್ಲಿ ಬಂದಿರಬೇಕು CAA CAA ಎಲ್ಲ ಇಂಡಿಯಾದಲ್ಲಿ. ಖಂಡಿತವಾಗಿ ನಿಮ್ಮಲ್ಲಿ ಒಬ್ಬರು ಕೂಡ ಆ ಕಾಯ್ದೆ ಓದಿಲ್ಲ, ನನಗೆ ಗೊತ್ತು. ಯಾರಾದ್ರೂ ಒಬ್ಬರು ಇಂಟರ್ನೆಟ್ ಹೋಗಿ ಅದು ಏನು ಕಾಯ್ದೆ, ಅದು ಪಾರ್ಲಿಮೆಂಟ್ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿ, ಅದು 37 ಪೇಜ್ ಇದೆ ಆ ಕಾಯ್ದೆ, ಯಾರಾದ್ರು ಕೂತ್ಕೊಂಡು ನಿಜವಾಗಿ ಓದಿ, ಇದರಲ್ಲಿ ಮುಸ್ಲಿಮ್ಗೆ ತೊಂದರೆವಾಗ್ತದಾ, ಹಿಂದೂಗೆ ತೊಂದರೆವಾಗ್ತದಾ, ಯಾರೂ ಓದಿಲ್ಲ. ಐ ಎಮ್ ವೆರಿ ಶ್ಯೂರ್, ಕರೆಕ್ಟ್? ಯಾರು ಓದಿದ್ದೀರಾ? ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೊ ಬ್ರದರ್ ಓದಿದ್ದಾರೆ, ನಾನು ಬೇರೆ ಆಪ್ಷನ್ ಅಲ್ಲದೆ ಓದಿದ್ದೀನಿ. ಮೇ ಬಿ ಅವ್ರ ಏಜ್ನಲ್ಲಿ ನಾನು ಓದಲಿಕ್ಕಿಲ್ಲ. ಐ ವಾಂಟೆಡ್ ಟು ರೀಡ್, ಐ ರೆಡ್ ಇಟ್. ಇಟ್ಸ್ ಅನ್ ಆ್ಯಕ್ಟ್, ಒಂದು ಕಾಯ್ದೆ. 99% ಜನಕ್ಕೂ ನಿಜವಾಗಿ ಆ ಕಾಯ್ದೆಯಲ್ಲಿ ಏನಿದೆ ನಮಗೆ ನಿಜವಾಗಿ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಪೊಲಿಟಿಷಿಯನ್ ಹೇಳುವ ಮಾತು ಕಿವಿ ಮಾತು ಇಟ್ಕೊಂಡಿದ್ವಿ, ಅದು ಮುಸ್ಲಿಮ್ಸ್ ಎಲ್ಲ ಔಟ್ಸೈಡ್ ಹೋಗ್ಬೇಕನ್ನೋ ಒಂದು ಪೊಲಿಟಿಷಿಯನು, ಇಲ್ಲೆಲ್ಲ ಹೊಸದಾಗಿ ಮುಸ್ಲಿಮ್ಸ್ ಒಳಗಡೆ ಬರಬಾರ್ದು ಇನ್ನೊಂದು ಪೊಲಿಟಿಷಿಯನು, ಇಲ್ಲೆಲ್ಲ ಹೊಸದಾಗಿ ಹಿಂದೂಸ್ ಬರಬೇಕು ಇನ್ನೊಬ್ಬ ಪೊಲಿಟಿಷಿಯನ್, ಇಲ್ಲೆಲ್ಲ ಹೊಸದಾಗಿ ಮುಸ್ಲಿಮ್ಸ್ ಅವ್ರು ಬಿಟ್ಟು ಎಲ್ಲರೂ ಬರಬಹುದು ಇನ್ನೊಂದು ಪೊಲಿಟಿಷಿಯನು, ಇಲ್ಲೆಲ್ಲ ಬಾಂಗ್ಲಾದೇಶ, ಮ್ಯಾನ್ಮಾರು, ಅಫ್ಘಾನಿಸ್ತಾನ್, ಈ ಮೂರು ದೇಶದಿಂದ ಬರಬೇಕು ಇನ್ನೊಬ್ಬ. ಅದೆಲ್ಲ ಏನೂ ಇಲ್ಲಪ್ಪ. 5 ಒಳಗಡೆ ಇಂಡಿಯಾದಲ್ಲಿ ಯಾರು ಬಂದು ಸೆಟಲ್ ಆಗಿದಾರೋ ಎಲ್ಲರ ಸಿಟಿಸನ್ ಕೊಡೋಣ ಇನ್ನೊಬ್ಬ, ಇಲ್ಲ ಇನ್ನೊಬ್ಬ ಇಲ್ಲಲ್ಲ 11. ಟೋಟಲ್ ಕನ್ಫ್ಯೂಷನ್. ಬಿಕಾಸ್ ವಾಟ್ ಇಸ್ ಹ್ಯಾಪನಿಂಗ್, ನಾವು ಸೆಲೆಕ್ಟಿವ್ ಲಿಸನ್ ಮಾಡ್ತೀವಿ. ನಾವು ಎಲ್ಲರ ಲೈಫ್ನಲ್ಲಿ ಸೆಲೆಕ್ಟಿವ್ ಆಗಿ ಕಿವಿದಲ್ಲಿ ನಮಗೇನು ಬೇಕೋ ಅದು ಮಾತ್ರ ಒಳಗಡೆ ಬರ್ತದೆ. ನಾವು ತುಂಬ ಟೈಮ್ ಅಬ್ಸರ್ವ್ ಮಾಡಿರಬೇಕು. ಇಫ್ ಯು ಲೈಕ್ ಸಂಬಡಿ, ಯು ವಿಲ್ ಓನ್ಲಿ ಲಿಸನ್ ಟು ದಟ್. ನಾವು ಎಲ್ಲ ಕಡೆ ಈಗೋ, ಎರಡು ಲೀಡರ್ಸು, ಡಿವೈಡ್ ಅಂಡ್ ರೂಲ್, ಎರಡು ಪೊಲಿಟಿಷಿಯನ್ಸ್, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಪಾರ್ಟಿ ವೈಸ್ ಡಿವೈಡ್ ಆಗಿದ್ದಾರೆ. ಆಮೇಲೆ ನಾವು 144 CRPCನ ಹಾಕಿದ್ದೀವಿ, 144 CRPC. ಐ ಫಂಡಮೆಂಟಲಿ ಬಿಲೀವ್ ಒಂದು ಡೆಮಾಕ್ರಸಿದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಇಟ್ ಇಸ್ ಮೈ ಪರ್ಸನಲ್ ಬಿಲೀಫ್, ಯಾಕೆಂದ್ರೆ ನಮ್ಮ ಇಟ್ಸ್ ಎ ಡೆಮಾಕ್ರಸಿ. ಅದಕ್ಕೆ ಪ್ರೊಟೆಸ್ಟ್ನ ಮಾಡಿದ್ದೀರಾ? ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆಮೇಲೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ಒಂದು ಗ್ರೂಪ್ ಬಂದಿದ್ದಾರೆ, ಇಲ್ಲೆಲ್ಲ ನಮಗೆ ಜಾಸ್ತಿ ನೀವು ಟೈಮ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಳ್ದೂರಾಟ ಮಾಡಿ ಪೊಲೀಸ್ ಕೊಡೋದು, ಎಲ್ಲ ಫೈರಿಂಗ್ ಎಲ್ಲ ಆಗಿ 2 ಜನ ತೀರಿ ಹೋಗಿ, ಆಮೇಲೆ ಎಲ್ಲ ನಿಮಗೆ ಕೊಟ್ಟು, ಇದರಲ್ಲಿ ಹೊಸದಾಗಿ ಮಾತಾಡಲಿಕ್ಕೆ ಏನೂ ಇಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬಟ್ ಇದರಲ್ಲಿ ದ ಲೆಸನ್ ಟು ಬಿ ಲರ್ನ್ಡ್, ದ ಪರ್ಸನ್ ಹೂ ಡೈಡ್ ಆರ್ ದ ಪೀಪಲ್ ಹೂ ಪ್ರೊಟೆಸ್ಟೆಡ್, ತಾವು ಯಾರೂ ಕೂಡ ಜೆನ್ಯೂನ್ ಆಗಿ ತಮ್ಮ ಗ್ರೀವೆನ್ಸಸ್ ಹೇಳ್ಬೇಕನ್ನ ಈ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಲಿಕ್ಕೆ ಮುಂಚೆ ಪಬ್ಲಿಕ್ ಒಪಿನಿಯನ್ ಇಟ್ಟಿದ್ದಾರೆ. ಬಿಫೋರ್ ದಿಸ್ ಬಿಲ್ ಗಾಟ್ ಪಾಸ್ಡ್ ಇನ್ ರಾಜ್ಯಸಭಾ, ಲೋಕಸಭಾ, 6 ಇಟ್ ವಾಸ್ ಕೆಪ್ ಫಾರ್ ಪಬ್ಲಿಕ್ ಗ್ರೀವನ್ಸಸ್. ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಕಾಯ್ದೆ ಕಾನೂನು ನಾವು ಮಾಡುವಾಗ 6 ಪಬ್ಲಿಕ್ಗೆ ಕೊಡ್ತೀವಿ. ಯಾರಕ್ಕೆಲ್ಲ ಇದ್ರ ಬಗ್ಗೆ ಒಪಿನಿಯನ್ ಇದೆ ದಯವಿಟ್ಟು ಹೇಳಿ. ಬ್ಯೂಟಿ ಏನೋ, ಇಂಡಿಯಾದಲ್ಲಿ ಒಪಿನಿಯನ್ ಕೊಟ್ಟಿದ್ದವರು less than 400. 6 400 ಕೆಳಗಡೆ ಇದ್ರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದಾರೆ, ಈ ಬಿಲ್ ಒಳ್ಳೆಯದು, ಈ ಬಿಲ್ ಕೆಟ್ಟದ್ದು ಅಷ್ಟೇ. ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಆಕ್ಟು ಆಯಿತು, ಆಕ್ಟ್ ಆಗಿ 1 ಯಾರು ಏನು ಹೇಳಿಲ್ಲ, ಆಮೇಲೆ ವಿ ಆಲ್ ಸ್ಟಾರ್ಟೆಡ್. ಬಿಕಾಸ್ ಇದರಲ್ಲೇ ತಮಗೆ ಗೊತ್ತಿರ್ತದೆ, ಇಟ್ ಇಸ್ ಆಲ್ ಪೊಲಿಟಿಕಲಿ ಮೋಟಿವೇಟೆಡ್. ಇಟ್ ಇಸ್ ಆಲ್ ಮೋಟಿವೇಟೆಡ್. ಯಾರು ಈ ರಿಲಿಜನ್ ಕಮ್ಯುನಿಟಿ ಇವನಕ್ಕೂ ಫೇವರ ಯೂಸ್ ಮಾಡಿದ್ದಾನೆ, ಆ ರಿಲಿಜನ್ ಕಮ್ಯುನಿಟಿ ಅವನ ಫೇವರ ಯೂಸ್ ಮಾಡಿದ್ದಾರೆ. ಇದರಲ್ಲಿ ತಮ್ಮ ಹತ್ರ ಯುವಕರು ಎಲ್ಲ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪೋಲರೈಸ್ಡ್ ಒಪಿನಿಯನ್ ಮಾಡೋದು ಭಾಳ ಬೇಜಾರಾಗುವ ಒಂದು ವಿಷಯ. ವೆರಿ ಪೋಲರೈಸ್ಡ್ ಒಪಿನಿಯನ್. ಇಫ್ ಯು ಟೇಕ್ ಫೇಸ್ಬುಕ್ ಅಂಡ್ ಟ್ವಿಟ್ಟರ್,
ಕೆಟ್ಟದಾಗಿ ಬೈತಾರೆ. ಇವನ್ ಬಗ್ಗೆ ಇವನ್ ಕೆಟ್ಟದಾಗಿ ಬೈತಾನೆ, ಇವನ್ ಬಗ್ಗೆ ಇವನ್ ಕೆಟ್ಟದಾಗಿ ಬೈತಾರೆ, ಮಾರಿ ಮಾರಿ ಕೆಟ್ಟದಾಗಿ ಬೈತ್ಕೊಳ್ತಾರೆ. ಇಬ್ಬರು ಕರೆದು ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟು ಮಾರಿ ಸಂಪಾದನೆ ಇದ್ದಾನೆ, ಇಬ್ಬರಲ್ಲಿ 2 ರೂಪಾಯಿ ಇರೋದು. ಪ್ರಪಂಚದಲ್ಲಿ ಎಲ್ಲಾ ವಿಷಯ ಬಗ್ಗೆ ಒಪಿನಿಯನ್, ಕಮೆಂಟು, ಅದಕ್ಕೊಂದು ರೀಟ್ವೀಟು, ಟ್ವೀಟು, ಅದು ಯಾವ ಥರ ಇರಬೇಕು, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ, ಏನು ಮಾಡ್ತೇನೆ. ನಾನೆಲ್ಲರೂ ಕೇಳೋದು ಒಂದೇ ಪಾಯಿಂಟು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಚೇಂಜ್ ಮಾಡಬಹುದು, ನಿಮಗೊಂದು ಆಸೆ ಇದೆ, ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ನೀವು ಪ್ರಯತ್ನ ಮಾಡಿ ಸ್ವಾಮಿ, ಯಾರು ಬೇಡ ಹೇಳ್ತಾರೆ. ಇಫ್ ರಿಯಲಿ ಬಿ ಥಿಂಕ್ ದಟ್ ಬಿಕಮಿಂಗ್ ಎ ಪೊಲಿಟಿಷಿಯನ್ ಯು ಕ್ಯಾನ್ ಚೇಂಜ್ ಇಟ್, ಪ್ಲೀಸ್ ಡೂ ಇಟ್, ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಡೋಂಟ್ ಗೆಟ್ ಇನ್ ಟು ದಿಸ್ ಬಿಸ್ನೆಸ್ ಆಫ್ ಸುಮ್ಮನೆ ಕಮೆಂಟಿಂಗ್. ಅದಕ್ಕೆ ನಾನು ಇಂಡಿಯನ್ ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರೋ 1 ರೂಪಾಯಿ ತಾವು ಅವರಲ್ಲಿ ಚಾರ್ಜ್ ಮಾಡಬೇಕು. 1 ರೂಪಾಯಿ ಅಕೌಂಟ್ಲಲ್ಲಿ ಪ್ಲೀಸ್ ಚಾರ್ಜ್. ಕಮೆಂಟ್ ಮಾಡಿದ ತಕ್ಷಣ ಅಕೌಂಟ್ಲಿಂದ 1 ರೂಪಾಯಿ ಬರಬೇಕು. ಅದಕ್ಕೆ ತಾವು ನೋಡಿದ್ದೀರಿ, 10 ವರ್ಷ ಮುಂಚೆ ಒಂದು ಫೋಟೋ ನಮ್ಮಲ್ಲಿತ್ತು. ಆ ಫೋಟೋ, ಒಂದು ಫೋಟೋ ಪ್ರೆಸ್ ಮಾಡಿದ್ರೆ ಮುಗಿತು, 50 ರೂಪಾಯಿ. ಯಾಕೆಂದ್ರೆ ಪ್ರೆಸ್ ಮಾಡಿದ ತಕ್ಷಣ ಅದು ಹೋಗಿ ಡೆವಲಪ್ ಮಾಡಬೇಕು, ಪ್ರಿಂಟ್ ಮಾಡಬೇಕು, ಆಮೇಲೆ ಫೋಟೋ ಬರ್ತದೆ. 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಮದುವೆ ಟೈಮಲ್ಲಿ, ಆ ಟೈಮಲ್ಲಿ ಮದುವೆ ಹಾಲ್ನಲ್ಲಿ ನೋಡಿದ್ದೀರಿ, ಒಂದು 20 ವರ್ಷಕ್ಕೆ ಹಿಂದೆ ಫೋಟೋಗ್ರಾಫರ್ ಒಂದು ಪ್ರೆಸ್ ಮಾಡಲಿಕ್ಕೆ ಮುಂಚೆ 1/2 ಗಂಟೆ ಸೆಟ್ ಮಾಡ್ತಾನೆ, ಲೆಫ್ಟ್ ಬನ್ನಿ, ರೈಟ್ ಬನ್ನಿ, ಸೆಂಟರ್ ಬನ್ನಿ, ಕರೆಕ್ಟಾಗಿ ಇರಲಿ, ಬಿಕಾಸ್ ಅವ್ನು ಪ್ರೆಸ್ ಮಾಡಿದ್ರೆ ಮುಗಿತ್ತು. ಇತ್ತೀಚೆಗೆ ಏನಾಯಿತು, ಸಿನ್ಸ್ ಇಟ್ ಇಸ್ ಫ್ರೀ, ಸೆಲ್ಫಿನ ಹೇಳ್ಬಿಟ್ಟು 1000 ಸೆಲ್ಫಿ, ಈ ಆ್ಯಂಗಲು ಆ ಆ್ಯಂಗಲು, ಸ್ವಲ್ಪ ಮೇಲೆ ಲೈಟ್ ಬರಬೇಕು, ಈ ಕಡೆ ಲೈಟ್ ಬರಬೇಕು. ಮದುವೆದಲ್ಲಿ ಡ್ರೋನ್ ಅದು ಮೇಲೆ ಕೆಳಗಡೆ ಸೈಡ್ನಲ್ಲಿ ಬರ್ತಾ ಇದೆ. ಯು ಜಸ್ಟ್ ಸಿ ವೆನ್ ಸಮಥಿಂಗ್ ಇಸ್ ಗಿವನ್ ಫ್ರೀ, ಹೌ ಅವರ್ ಓಲ್ಡ್ ಮೈಂಡ್ ಸೆಟ್ ಚೇಂಜಸ್. ಒಂದು ಫೋಟೋ ತಗೊಂಡಿದ್ದ ಒಂದು ಕಾಲಕ್ಕೂ, ಫ್ರೀಯಾಗಿ ನಾವು ಸೆಲ್ ಫೋನ್ನಲ್ಲಿ ತಗೊಳ್ಳುವ ಒಂದು ಟೈಮಕ್ಕೂ, ಲೆಸ್ ಲುಕ್ ಅಟ್ ದ ಮೈಂಡ್ ಸೆಟ್ ಚೇಂಜ್, ಕರೆಕ್ಟ್. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಯು ಇಸ್, ಯು ಆಲ್ ಹ್ಯಾವ್ ಎ ಜೆನ್ಯೂನ್ ರೈಟ್ ಟು ಪ್ರೊಟೆಸ್ಟ್, ಎಲ್ಲರಿಗೂ ಪ್ರೊಟೆಸ್ಟ್ ಮಾಡಲಿಕ್ಕೆ ರೈಟ್ಸ್ ಇದೆ, ಬಟ್ ಇಟ್ ಶುಡ್ ಬಿ ವಿತ್ ಇನ್ ಲಿಮಿಟ್ಸ್. ಅದು ಒಂದು ಕಾನೂನು ಒಳಗಡೆ, ವೆನ್ ಯು ಕಮ್ ಟು ಅ ರೋಡ್ ಯು ಪ್ರೊಟೆಸ್ಟೆಡ್, ಬಟ್ ಮೇಕ್ ಶ್ಯೂರ್ ಯು ಟೇಕ್ ಇಟ್ ನಿಮ್ಮ ಪ್ರಾಪರ್ಟಿ. ಇಂಡಿಯಾದಲ್ಲಿ ಆಲ್ರೆಡಿ ಬಸ್ ಭಾಳ ಕಡಿಮೆ ಇದೆ, ಅದರಲ್ಲಿ ನೀವು 2 ಬಸ್ಸಿಗೆ ಬೆಂಕಿ ಹಾಕ್ಬಿಟ್ಟಿದ್ರೆ ಎಲ್ಲಿಂದ ಬಸ್ ಬಿಡುವುದು? ಇಟ್ ಇಸ್ ನಾಟ್ ಅ ಕಂಟ್ರಿ ವಿತ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಬಸ್ಸಸ್, ಇರುವುದೇ 10 ಬಸ್ಸು. ಆ ಬಸ್ಸು ತಾವು ಹೇಳ್ತಾ ಇರೋ ಬಸ್ ಕಡಿಮೆ ಇದೆ, ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ತಾವೆಲ್ಲ ಬಸ್ನಲ್ಲಿ ಬರ್ತಿದ್ದಾ ಇರೋ ತುಂಬ ಜನ, ಕರೆಕ್ಟ್. ಅದರಲ್ಲಿ 2 ಜನ ಕಲ್ಲೊಡೆಯೋದು, ಯಾಕೆನಾ ಇಲ್ಲ ಸರ್ ಕ್ರೌಡ್ನಲ್ಲಿ ಕಲ್ಲೊಡೆಯುವಾಗ ನಾನು ಯಾರನ್ನು ಗೊತ್ತಾಗಲ್ಲ ಅದಕ್ಕೆ ಕಲ್ಲೊಡೆದ್ಬಿಟ್ಟಿದೆ. ನಿಜವಾಗಿ ಒಂದು ಮಾಡಬೇಕಂದ್ರೆ ಧೈರ್ಯವಾಗಿ ಮುಂದೆ ಬಂದು, ಏ ಇನ್ಸ್ಪೆಕ್ಟ್ರೆ ಬನ್ನಿ ಈ ಬಸ್ ಕಲ್ಲೊಡ್ತಾ ಇದ್ದೀನಿ ನೋಡಿ ಫೋಟೋ ತಗೊಳ್ಳಿ, ಅದು ಧೈರ್ಯ, ಅದು ಗೇಮ್ ಚೇಂಜರ್ ನಾನು ಭಾವನೆ ಮಾಡ್ತೀನಿ. ಓ 10 ವರ್ಷ ಆದಮೇಲೆ ಈ ಹುಡುಗ ದೊಡ್ಡ ಒಂದು ನಾಯಕನಾಗಿ ಬರ್ತಾನೆ, ಕ್ರೌಡ್ನಲ್ಲಿ ಇಟ್ಕೊಂಡು ಹಿಂದೆ ಇರೋದು ಕಲ್ಲೊಡೆಯೋದಲ್ಲಿ ಏನಿದೆ, ಇದೆಲ್ಲ ಅನಾನಿಮಿಟಿ. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಯು ಇಸ್ ಹ್ಯಾವ್ ಕರೇಜ್ ಟು ಓಪನ್ಲಿ ಸೇ ವಾಟ್ ಯು ವಾಂಟ್, ತಪ್ಪೇನಲ್ಲ. ಯು ಸೇ ಐ ಆಮ್ ಫಾರ್ ಸಿ ಎ, ಎಮ್ ಎಗೇನ್ ಸಿ ಎ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ಗಿವ್ ಲಾಜಿಕ್. ಇಲ್ಲ ಸರ್ ಇಂಡಿಯಾದಲ್ಲಿ ನೋಡಿದ್ದೀರಾ 6 ರಿಲಿಜನ್ ಕೊಡ್ತಾ ಇದ್ದೀರಾ, ಮುಸ್ಲಿಮ್ ಕೊಡಬೇಕಾಯ್ತು, ಎಸ್ ಫೈನ್, ಫೇರ್ ಅಂಡ್ ಇಟ್ಸ್ ಅ ಪಾಯಿಂಟ್. ಆಪೋಸಿಟ್ ಪೀಪಲ್ನಲ್ಲಿ ಇಲ್ಲ ಇದು ಒಂದು ನಾವು ರಿಲಿಜಿಯಸ್ ಪರ್ಸಿಕ್ಯೂಷನ್ ಬಗ್ಗೆ ಹೇಳ್ತಾ ಇದ್ದೀವಿ, ಹಿಂದೂಸ್ ಅವ್ರಿಗೊಂದು ದೇಶ ಅಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ, ಫೇರ್ ಅಂಡ್ ಆಫ್ ಪಾಯಿಂಟ್, ನೋ ಪ್ರಾಬ್ಲಮ್. ಬಟ್ ಡಿಬೇಟ್ ಅಂಡ್ ಡಿಸ್ಕಷನ್ನಲ್ಲಿ ವಿ ವಿಲ್ ಅರೈವ್ ಅಟ್ ಅ ಕನ್ಕ್ಲೂಷನ್, ಅದನ್ನಲ್ಲಿ ಮಾತ್ರ ಕನ್ಕ್ಲೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ 1946 ನಾವು ಡಿಬೇಟ್ ಮಾಡಲಿಕ್ಕೆ ಶುರು ಮಾಡಿ 1949 ಎಂಡ್ ಮಾಡಿದ್ವಿ. 3 ವರ್ಷ ಡಿಬೇಟ್ ಮಾಡಿದ್ವಿ ನಮ್ಮ ಸಂವಿಧಾನ ಯಾವ ಥರ ಇರಬೇಕು. ತಾವು ಪಾರ್ಲಿಮೆಂಟ್ ವೆಬ್ಸೈಟ್ ಹೋಗಿ ಡಿಬೇಟ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೇಪರ್ಸ್ ತಾವು ಓದ್ಬೋದು. 3 ಇಯರ್ಸ್ ವಿ ಡಿಬೇಟೆಡ್, 3 ವರ್ಷ ಎಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ ಲೈನ್ ಬೈ ಲೈನ್ ವಿ ಡಿಬೇಟೆಡ್. ವರ್ಲ್ಡ್ನಲ್ಲಿ ಯಾವ ಕಂಟ್ರಿದಲ್ಲಿ ಕೂಡ ಹೆಣ್ಮಕ್ಳಿಗೂ ಓಟ್ ಕೊಟ್ಟಿಲ್ಲ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ. ಅಮೆರಿಕನ್ಸ್ಗೆ ವೋಟ್ ಟು ವುಮೆನ್ ಆಫ್ಟರ್ 70 ಇಯರ್ಸ್, ನ್ಯೂಜಿಲೆಂಡ್ಗೆ ವೋಟ್ ಟು ವುಮನ್ ಆಫ್ಟರ್ 100 ಇಯರ್ಸ್. ಅಲ್ಲ ತಪ್ಪು, ಭಾಳ ತಪ್ಪು, ಬಿಕಾಸ್ ಆ ಕಂಟ್ರಿ ನೋಡುವಾಗಲೇ ಮೆನ್ ಬೇರೆ ವುಮನ್ ಬೇರೆ ಆ ಥರ ನೋಡಿದ್ದಾರೆ. ಬಟ್ ನಮ್ಮ ದೇಶ ಆ ಥರ ಇಲ್ಲ, ಇಲ್ಲಿ 20 ದೇವಿಗಳೇ ಜಾಸ್ತಿ, ದೇವರು ಭಾಳ ಕಡಿಮೆ, ಕರೆಕ್ಟ್. ವಿ ಹ್ಯಾವ್ ಲಾಟ್ ಆಫ್ ಫೀಮೇಲ್ ಗಾಡೆಸ್ ದೆನ್ ಅ ಗಾಡ್. ಸೊ ನಮ್ದು ಅಂಬೇಡ್ಕರ್ ಅವರು, ಸಪ್ರು ಅವರು, ರಾಜಾಜಿ ಅವರು, ಅವರೆಲ್ಲ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಫಸ್ಟ್ ಮಾತು ಹೇಳಿದ್ದು ವುಮನ್ಗೂ ಓಟ್ ಕೊಡಲೇಬೇಕು ಮಾರೆ, ಸೇಮ್ ಮೆನ್ ಅಂಡ್ ವುಮೆನ್ ಶುಡ್ ವೋಟ್ ಟುಗೆದರ್, ಫೈನ್. ಇದು 3 ವರ್ಷ ಡಿಬೇಟ್ ಮಾಡಿದ್ವಿ, ಬಟ್ 1000 MPs ಆ ಟೈಮಲ್ಲಿ ಹೇಳಿದ್ದಾರೆ ವುಮನ್ಗೆ ಓಟ್ ಕೊಡಬಾರದು. ಸೆಕೆಂಡ್ ಡಿಬೇಟ್ ಏನಾಯಿತು, ಇಂಡಿಯಾದಲ್ಲಿ ಆ ಟೈಮ್ನಲ್ಲಿ ತುಂಬ ಜನ ಲಿಟ್ರಸಿ ಇಲ್ಲ, ಡಿಗ್ರಿ ಭಾಳ ಕಡಿಮೆ ಇತ್ತು, ಒಂದು 7% ಜನಕ್ಕೆ ಮಾತ್ರ ಡಿಗ್ರಿ ಇತ್ತು. ಸೊ 1 MP ಹೇಳಿದ ಇಲ್ಲಲ್ಲ, ಯಾರು ಡಿಗ್ರಿ ಓದಿದ್ದಾರೆ ಅವ್ರು ಮಾತ್ರ ಓಟ್ ಮಾಡಬೇಕು. ಡಿಗ್ರಿ ಓದೋನಾಗಲೇ ಏನು ಗೊತ್ತು, ಅವ್ನು MLA ಹೆಸರು ಗೊತ್ತಿಲ್ಲ, MP ಹೆಸರು ಗೊತ್ತಿಲ್ಲ, ಯಾರಿಗೋ ಓಟ್ ಮಾಡಿ ಬರ್ತಾನೆ, ಕರೆಕ್ಟ್. ದೆನ್ ದೇ ಸೆಟ್ ನಥಿಂಗ್ ಡೂಯಿಂಗ್. ಇಂಡಿಯಾದಲ್ಲಿ ಎಲ್ಲ ಸಿಟಿಸನು ಈಕ್ವಲ್ ಟು ದಿ ಅದರ್ ಸಿಟಿಸನ್. ನೀವು MBBS MD ಮಾಡಿ, ನೀವು ರಬ್ಬರ್ ತೋಟದಲ್ಲಿ ರಬ್ಬರ್ ಕೆಲಸ ಮಾಡಿ, ನಮ್ಮ ಸಂವಿಧಾನಕ್ಕೆ ಮುಂಚೆ ತಾವಿಬ್ಬರು ಸೇಮ್, ಇಬ್ಬರಿಗೂ ಒಂದು ಓಟ್ ಮಾಡಿಕೊಂಡು ಬನ್ನಿ ಅಪ್ಪ. ಸರಿಯಾ ತಪ್ಪಾಣ ಇತ್ತೀಚೆಗೆ MLA ನೋಡಿ ತಾವೇ ಹೇಳಬೇಕು, MLA MP ಎಲ್ಲ ನೋಡಿ ನಾವು ಸರಿಯಾಗಿ ಮಾಡಿದ್ದೀವಿಯಾ ತಪ್ಪಾಗಿ ಮಾಡಿದ್ದೀವಿ ಅಂತ. ಬಟ್ ಎಲ್ಲರಿಗೂ ಈಕ್ವಲ್ ಓಟ್ ಕೊಟ್ಟಿದ್ದೀವಿ, ಎಸ್.
ಇದೆಲ್ಲ ಬ್ರದರ್ ಓವರ್ ನೈಟ್ ಒಂದು ದಿನ ಆಗಿಲ್ಲ, 3 ವರ್ಷ ಡಿಬೇಟ್ ಅಂಡ್ ಡಿಸ್ಕಷನ್ ಮಾಡಿ ಆಗಿದ ವಿಚಾರ. ಸೊ ಎನಿ ಲಾ ಇನ್ಕ್ಲೂಡಿಂಗ್ CAA ಇನ್ಕ್ಲೂಡಿಂಗ್ ಎನಿಥಿಂಗ್, ಲೆಟ್ ವಿ ಡಿಬೇಟ್ ಅಂಡ್ ಡಿಸ್ಕಸ್. ಅದಕ್ಕೆ ಕಾಲೇಜ್ನಲ್ಲಿ ಸರ್ ಮೈ ಓನ್ಲಿ ರಿಕ್ವೆಸ್ಟ್ ಇನ್ ಸ್ಕೂಲ್ ಅಂಡ್ ಕಾಲೇಜಸ್, ನಾವೆಲ್ಲ ಓದುವಾಗ ಡಿಬೇಟಿಂಗ್ ಕ್ಲಬ್ ಒಂದು ಭಾಳ ಜೋರಾಗಿರ್ತವೆ. ಡಿಬೇಟಿಂಗ್ ಕ್ಲಬ್ ನಮ್ಮ MBAದಲ್ಲಿ IPS ಟ್ರೈನಿಂಗ್ನಲ್ಲಿ ವಿ ಆಲ್ ಡಿಬೇಟ್, ಮೈಕ್ ತಗೊಂಡು ಡಿಬೇಟ್ ಮಾಡ್ತೀವಿ, ತಪ್ಪು ಸರಿ ತಪ್ಪು ಸರಿ. ಸೊ ದಟ್ ಏನಾಗ್ತದೆ, ನಿಮ್ಮೆಲ್ಲರಿಗೂ ಅರ್ಥ ಆಗಿಬಿಡ್ತದೆ, ಓಕೆ ದೇರ್ ಇಸ್ ನಥಿಂಗ್ ಕಾಲ್ ರೈಟ್ ಅಂಡ್ ರಾಂಗ್ ಇನ್ ಲೈಫ್. ಲೈಫ್ನಲ್ಲಿ ಸರಿ ತಪ್ಪುನು ಏನೂ ಇಲ್ಲ. ವಿ ಆಲ್ ಹ್ಯಾವ್ ಟು ಕೋ ಎಕ್ಸಿಸ್ಟ್ ಟುಗೆದರ್ ಅಂಡ್ ಫೈಂಡ್ ಅ ಸೊಲ್ಯೂಷನ್. ದಯವಿಟ್ಟು ಅದು ಮಾಡೋಣ. ವಿ ಆರ್ ನಾಟ್ ಡೂಯಿಂಗ್ ಇಟ್. ದಟ್ ಈಸ್ ಅ ಪ್ರಾಬ್ಲಮ್ ವಿತ್ ಮ್ಯಾಂಗ್ಳೂರ್. ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಆಗಿ, ಹಿಂದೂಸ್ ಅವರು ಹಿಂದೂ ಆಗಿ, ಇನ್ನು ಸೆಂಟರ್ನಲ್ಲಿ ಸ್ವಲ್ಪ ಜನ ಕೆಲವು ಜನ ಇದ್ದಾರೆ, ಅವ್ರಿಗೆ ಒಂದು ಕಾಲು ಇಕ್ಕಡೆ ಇಟ್ಟಿದ್ದಾರೆ, ಒಂದು ಕಾಲು ಇಕ್ಕಡೆ ಇಟ್ಟಿದ್ದಾರೆ. ಸೊ ಆ ಥರ ಒಂದು ಗ್ರೂಪು. ಸೊ ವೇರ್ ಆರ್ ವಿ ಗೋಯಿಂಗ್? ಸೊ ದಿಸ್ ಕಂಟ್ರಿ 130 ಕೋಟಿ ಜನ ಇದ್ದೀವಿ. ಇಟ್ಸ್ ಅ ವರ್ಲ್ಡ್ಸ್ ಹೈಯೆಸ್ಟ್ ಪಾಪ್ಯುಲೇಷನ್ ಚೈನಾ ಬಿಟ್ಟು, ಕರೆಕ್ಟ್? ಇಂಡಿಯಾದಲ್ಲಿ ಏನಪ್ಪ ನಮ್ಮ ದೇಶ ಮುಂದೆ ಹೋಗ್ತಾ ಇಲ್ಲ, ಪಾಪ್ಯುಲೇಷನ್ ಜಾಸ್ತಿ ಸರ್, ರೈಟ್? ಓಕೆ ಬಿಡಿ, ನಮ್ಮ ದೇಶದಲ್ಲಿ ಇಷ್ಟು ಪಾಪ್ಯುಲೇಷನ್ ಇದ್ದಾರೆ 130 ಕೋಟಿ ಜನ. 130 ಕೋಟಿ ಜನಕ್ಕೂ ಒಂದು ಬಾಯಿ ಇದೆ ಊಟ ತಿನ್ನಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ. ಬಟ್ ಅವ್ರು ಕೆಲಸ ಮಾಡಲಿಕ್ಕೆ 2 ಕೈ ಇದೆ ಅಲ್ವಾ? ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ. ನೀವು ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಷ್ಟು ಜನಕ್ಕೆ ಊಟ ಕೊಡಬೇಕೆಂದು ಥಿಂಕ್ ಮಾಡಿದ್ದೀರಾ? ಅಷ್ಟು ಜನಕ್ಕೆ 2 ಕೈ ಇದೆ ಅಲ್ವಾ ಕೆಲಸ ಮಾಡಲಿಕ್ಕೆ? ವೈ ಆರ್ ನಾಟ್ ಥಿಂಕಿಂಗ್ ಲೈಕ್ ದಟ್? ತುಂಬ ಜನ ಪಾಪ್ಯುಲೇಷನ್ ಜಾಸ್ತಿ ಸರ್, ಏನು ಮಾಡೋದು? ಯು ಮೇಕ್ ಆಲ್ ದೋಸ್ 130 ಕ್ರೋರ್ ಪೀಪಲ್ ಟು ವರ್ಕ್, ಟು ಫೈಂಡ್ ಅ ಪರ್ಪಸ್. ನಮ್ಮ ದೇಶ ಎಲ್ಲಿ ಹೋಗುವ ದೇಶ? 200 ಇಯರ್ಸ್ ಬ್ಯಾಕ್ ವರ್ಲ್ಡ್ GDPದಲ್ಲಿ ನಮ್ದು 25% ನಮ್ದು. 25% ಏನು? ವರ್ಲ್ಡ್ನಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ತಾರೆ, 25 ರೂಪಾಯಿ ನಮ್ದು. 1740-1750 ಈಸ್ಟ್ ಇಂಡಿಯಾ ಕಂಪನಿ ಬರಲಿಕ್ಕೆ ಮುಂಚೆ, ಬಂದು ಬ್ರಿಟಿಷ್ ಕ್ವೀನ್ ತಗೊಳ್ಳಿಕ್ಕೆ ಮುಂಚೆ. ರೈಟ್ ನಾವು ನಮ್ಮ ವರ್ಲ್ಡ್ GDP 3.5%. 100 ರೂಪಾಯಿ ವರ್ಲ್ಡ್ನಲ್ಲಿ ಇದೆಯಾ? 3 ರೂಪಾಯಿ 50 ಪೈಸೆ ಇಂಡಿಯಾದು. ಅಮೆರಿಕಾದ 25 ರೂಪಾಯಿ, ಚೈನಾದು 17 ರೂಪಾಯಿ, ಇಂಡಿಯಾದು 3.5 ರೂಪಾಯಿ. ಇಂಡಿಯಾ ಚೈನಾ ಎಲ್ಲಿದೆ ಅಂತ ಅವ್ರು ನೋಡಿ. ನಾವು 3.5ದಲ್ಲಿದ್ದೀವಿ, ಚೈನಾ 17 ರೂಪಾಯಿದಲ್ಲಿದ್ದೀವಿ. ನಾವು ಸುಮ್ಮನೆ ಮೈಕ್ನಲ್ಲಿ ಸುಳ್ಳು ಹೇಳ್ಕೊಂಡಿದ್ದೀವಿ, ಪೊಲಿಟಿಷಿಯನ್ಸ್ ಎಲ್ಲ. ನಾವು ಚೈನಾಗೆ ಜಸ್ಟ್ ಕ್ಯಾಚ್ ಮಾಡ್ತಾ ಇದ್ದೀವಿ, ಜಸ್ಟ್ ಬಂದಿದ್ದೀವಿ, ಓವರ್ಟೇಕ್ ಮಾಡ್ತಾ ಇದ್ದೀವಿ, ಬಂದಾಯಿತು. ಆ ಕಾರ್ನಲ್ಲಿ ಚೈನಾ ಇದೆ, ಹೋಗ್ತಾವೇ ಇದ್ದೀವಿ. ಚೈನಾ 4 ಟೈಮ್ಸ್ ಮೇಲೆ ಇದ್ದಾರೆ, 4 ಟೈಮ್ಸ್. ಎಲ್ಲಿ ಹೋಗಿ ಕ್ಯಾಚ್ ಮಾಡೋದು? ಬಟ್ ಚೈನಾದಲ್ಲಿ 150 ಕೋಟಿ ಜನ ಇದ್ದಾರೆ, ನಮ್ದು 130. ಬಟ್ ಚೈನಾ ಸಮ್ಮವ್ ಅಷ್ಟು ಜನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದೇ ಆರ್ ಏಬಲ್ ಟು ಯೂಸ್ ಆಲ್ ದೋಸ್ ಪೀಪಲ್. ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಮೊಳಗಡೆ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು, ತಮಿಳು, ಕನ್ನಡಿಗ, ಆಂಧ್ರ, ಇನ್ನು ಹೊಸದ ಏನೇನೆಲ್ಲ ನಮ್ಮೊಳಗಡೆ ಭೇದ ಭಾವ ಇದೆ ಎಲ್ಲ ತಗೊಂಡು ಬಂದು ಟೇಬಲ್ದಲ್ಲಿ ಅದೆಲ್ಲ ಮಾಡಿಸ್ಬಿಟ್ಟು ಲಾಸ್ಟ್ ಹೇಳ್ತೀವಿ ನಾವೆಲ್ಲ ಇಂಡಿಯನ್. ಅದು ಯಾವಾಗ ಹೇಳ್ತೀವಿ? January 26 ಹೇಳ್ತೀವಿ, August 15 ಹೇಳ್ತೀವಿ, 2 ದಿವಸ. ಆಮೇಲೆ ಆಯಿತು, ಪುನಃ ಹಾಕಿ ಸ್ಟಿಕ್ ತಗೊಳ್ಳೋದು, ಬ್ಯಾಟ್ ತಗೊಳ್ಳೋದು, ಬನ್ನಿ ಮರೆ ರೋಡ್ಗೆ ನೋಡೋಣ ನೀವನ್ನ ನಾನು. ಯಾಕೆ ಡೆಮಾಕ್ರಸಿ? ನೆಕ್ಸ್ಟ್ ಮೂರನೇ ವಿಷಯ ಸರ್, ಒಂದು ಗ್ರೂಪ್ ಹೇಳ್ತೀವಿ. ಇಂಡಿಯಾದಲ್ಲಿ ಸರ್ ಡೆಮಾಕ್ರಸಿ ಬಂದ ಮೇಲೆ ಎಲ್ಲ ಹಾಳಾಯಿತು. ಡಿಕ್ಟೇಟರ್ ಮಾಡ್ಬೇಕು ಸರ್, 10 ವರ್ಷ ಡಿಕ್ಟೇಟರ್ ಬರ್ಬೇಕು, ಭಾಳ ಚೆನ್ನಾಗಿರ್ತದೆ. ಎಷ್ಟು ಜನಕ್ಕೆ ಆ ಥರ ಒಂದು ಒಪಿನಿಯನ್ ಇದೆ? ಡೆಮಾಕ್ರಸಿ ಬಂದ ಮೇಲೆ ಹಾಳಾಗಿ ಹೋಯ್ತು ಮಾರೆ, ಒಂದು ಡಿಕ್ಟೇಟರ್ಶಿಪ್ ಬಂದಿತ್ತು ಭಾಳ ಚೆನ್ನಾಗಿರ್ತದೆ. ಎಷ್ಟು ಜನಕ್ಕೆ ಆ ಥರ ಒಪಿನಿಯನ್ ಇದೆ? ಓಕೆ 1, 2, 3, 4 ನೀ ಪಡ ಪಡ ಕೈ ಮೇಲೆ ಹೋಗ್ತದೆ, ಓಕೆ ಫೈನ್. ಸೊ ಡಿಕ್ಟೇಟರ್ ಬಂದ ಮೇಲೆ ನಾನು ಇತ್ತೀಚೆಗೆ ಸ್ವಲ್ಪ ಕೆಲವು ದೇಶ ಎಲ್ಲ ಹೋಗಿ ಬಂದಿದ್ದೀನಿ. ಒಂದು ದೇಶದಲ್ಲಿ ಮಿಕ್ಸಿ ಮಾಡಿದೀರನ್ನ ಪೊಲೀಸ್ ಬಂದ್ಬಿಡ್ತಾರೆ. ಯಾಕೆ ರೀ ಮಾರೆ ಮಿಕ್ಸಿ ಮಾಡಿದ ಪೊಲೀಸ್? ಇಲ್ಲ ಸೌಂಡ್ ಇದು ಭಾಳ ಜಾಸ್ತಿ ಇತ್ತು, ಅದಕ್ಕೆ ಬಾಂಬ್ ಗೀಮ್ ಹಾಕ್ತೀರಾ ಅಂತ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಮಿಕ್ಸಿ ಮರೆಯೋದು? ಇಲ್ಲ ಸರ್, 8 ಗಂಟೆಗೆ ಮಿಕ್ಸಿ ಮಾಡಲಿಕ್ಕಿಲ್ಲ ಈ ದೇಶದಲ್ಲಿ. ಆಯಿತು, ಸೂಪರ್. ಇನ್ನೊಂದು ದೇಶದಲ್ಲಿ ಇದ್ದಾರೆ, ಇನ್ನೊಂದು ದೇಶದಲ್ಲಿ ರೂಲು, ತಾವೊಂದು ಪಬ್ಲಿಕ್ ಪ್ಲೇಸ್ ಹೋಗಿದ್ದೀರ ಮಾತಾಡಬಾರ್ದು. ತಾವು ಹೋಗಿದ್ದೀರಾ, ಮಾರ್ಕೆಟ್ ಹೋಗಿದ್ದೀರಾ, ತರಕಾರಿ ತಗೊಂಡಿದ್ದೀರಾ, ಮನೆಗೆ ಬಂದು ಮನೆ ಒಳಗಡೆ ಗೇಟಲ್ಲಿ ಲಾಕ್ ಮಾಡಿಬಿಟ್ಟು ಜೋರಾಗಿ ಮಾತಾಡಬೇಕು. ಅಯ್ಯೋ ನಮ್ಮ ದೇಶದಲ್ಲಿ ಆ ಥರ ಬಂದಿದ್ದೀರಾ, ಎಲ್ಲರೂ ಅರೆಸ್ಟ್ ಮಾಡ್ಬೇಕು ಮಾರೆ. ನಾವು ಪಬ್ಲಿಕ್ನಲ್ಲೇ ಜಾಸ್ತಿ ಮಾತಾಡ್ತೀವಿ, ಏನು ಮನೆಯಲ್ಲಿ ಕಡಿಮೆ ಮಾತಾಡ್ತೀವಿ, ಕರೆಕ್ಟ್? ಪಬ್ಲಿಕ್ನಲ್ಲಿ ಎಲ್ಲರೂ ಕೇಳ್ತದೆ, ಅವ್ನು ಸೆಲ್ ಫೋನ್ ತಗೊಂಡು ಅಣ್ಣ ಏನಾಯ್ತೋ, ಎಲ್ಲಿ ಅವನಿಗೆ ಎತ್ತು ಮಿದಿ. ನಾವು ಎಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ಫೋನ್ ತಗೊಂಡು ಮಾತಾಡ್ತಾ ಇರ್ತಾರೆ. ಇನ್ನೊಂದು ದೇಶ, ಎಲ್ಲ ಡಿಕ್ಟೇಟರ್ಶಿಪ್ ಇರುವ ದೇಶ, ಪಬ್ಲಿಕ್ನಲ್ಲಿ ಮಾತಾಡಲಿಕ್ಕೆ ಇಲ್ಲ, CCTV ಇದೆ, ಪೊಲೀಸ್ ಇದ್ದಾರೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವರ್ ಕಂಟ್ರೀಸ್ ಬ್ಯೂಟಿ ಇಸ್ ಡೆಮಾಕ್ರಸಿ, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಇದಕ್ಕೆ ಬಹುಶಃ ವಿನ್ಸ್ಟನ್ ಚರ್ಚಿಲಲ್ಲಿ ಒಬ್ಬರು ಹೇಳಿದ್ದಾರೆ, ಸರ್ ಡೆಮಾಕ್ರಸಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರು ಹೇಳಿದ್ದು, ಡೆಮಾಕ್ರಸಿ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್, ಬಟ್ ಇದಕ್ಕೆ ಆಲ್ಟರ್ನೇಟ್ ಇಲ್ಲ. ನಾನು ದಿಸ್ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಬಟ್ ದೇರ್ ಇಸ್ ನೋ ಆಲ್ಟರ್ನೇಟ್ ಟು ಡೆಮಾಕ್ರಸಿ. ಡೆಮಾಕ್ರಸಿಗೆ ಆಲ್ಟರ್ನೇಟ್ ನಮ್ಮಲ್ಲಿ ಇಲ್ಲ. ಎಲ್ಲರೂ ಈಕ್ವಲ್ನ ಹೇಳ್ತೀವಿ, ದಟ್ ಇಸ್ ಡೆಮಾಕ್ರಸಿ. ಎಲ್ಲರೂ ಓಟ್ ಈಕ್ವಲ್ನ ಹೇಳ್ತೀವಿ, ದಟ್ ಇಸ್ ಡೆಮಾಕ್ರಸಿ. ನಾಯಕರು ನಿಮ್ಮಲ್ಲಿರಂದೇ ಬರಬೇಕೆಂದು ಹೇಳ್ತೀವಿ, ದಟ್ ಇಸ್ ಡೆಮಾಕ್ರಸಿ. ತಾವೇ ಒಬ್ಬರು ನಾಳೆ ನಿಮ್ಮ ಈ ಗ್ರೌಂಡ್ನಲ್ಲಿ ಒಬ್ಬರು MP ಆಗಬೇಕು, ಅದೇ ಡೆಮಾಕ್ರಸಿ. ಒಂದು ಫ್ಯಾಮಿಲಿಯಲ್ಲಿಂದು ಬರಬಾರದು, ಎಸ್ ಡೆಮಾಕ್ರಸಿ. ಡಿಕ್ಟೇಟರ್ಶಿಪ್ ನೋಡಿದ್ರೆ ಒಂದು ಫ್ಯಾಮಿಲಿಯಲ್ಲಿಂದು ಬರ್ತಾರೆ, ಒಂದು ಕಲ್ಟ್ಲಿಂದ ಬರ್ತಾರೆ, ಒಂದು ಗ್ರೂಪ್ಲಿಂದ ಬರ್ತಾರೆ. ಸೊ ಡೆಮಾಕ್ರಸಿ ನಮಗೆ ಬೇಕು.
ಬಟ್ ದ ಪ್ರಾಬ್ಲಮ್ ಇಸ್ ಸಮಟೈಮ್ಸ್ ವಿ ಆಲ್ ಬಿಲೀವ್ ಡೆಮಾಕ್ರಸಿ ಇಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಬೆಟರ್ ಲೀಡರ್ಸ್. ಅದು ನಮ್ಮ ಪ್ರಾಬ್ಲಮ್, ಡೆಮಾಕ್ರಸಿ ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ಕೈ ಎತ್ತಿದ್ದೀರಾ, ನಾನು ಹೇಳುವ ಪಾಯಿಂಟ್ ಒಪ್ಕೊಳ್ತೀರಾ ಗೊತ್ತಿಲ್ಲ. ಡೆಮಾಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್. ಸರ್, ಗೌರ್ಮೆಂಟ್ ಬಸ್ ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ, ಸರ್ ನಮ್ಮ ಗೌರ್ಮೆಂಟ್ ಬಸ್ಸೇ ಬೇಡ ಅಂತ ಹೇಳ್ಬೋದಾ? ಗೌರ್ಮೆಂಟ್ ಬಸ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಡ್ರೈವ್ ಮಾಡುವ ಡ್ರೈವರ್ನಲ್ಲಿ ಪ್ರಾಬ್ಲಮ್ ಇದೆ. ಕರೆಕ್ಟ್? ಇಫ್ ಯು ಆಕ್ಚುಲಿ ಅಪ್ಲೈ ಯುವರ್ ಮೈಂಡ್. ಸೊ ಡೆಮಾಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್, ದ ಲೀಡರ್ಸ್ ವಿ ಪ್ರೊಡ್ಯೂಸ್ ಔಟ್ ಆಫ್ ಡೆಮಾಕ್ರಸಿ ಇಸ್ ಅ ಪ್ರಾಬ್ಲಮ್. ಅದಕ್ಕಿಂತ ಮೂರನೇ ಇಶ್ಯೂ ಸ್ವಲ್ಪ ನನಗೆ ಗಂಭೀರವಾಗಿ ಒಂದು ಏನು ಹೇಳಬೇಕು, ತಮ್ಮಲ್ಲಿ ಕೆಲವು ಜನ ಪಾಲಿಟಿಕ್ಸ್ ಬರಲಿಕ್ಕೆ ಆಸ್ಪೈರ್ ಮಾಡಬೇಕು. ಓ, ಯಾರಿದ ಬಗ್ಗೆ ಹೇಳಿಲ್ಲ ಸರ್, ಪಾಲಿಟಿಕ್ಸ್ನ ಮನೆಯಲ್ಲಿ ಎಲ್ಲ ಒಡ್ಲಿಕ್ಕೆ ಬರ್ತಾರೆ, ನೀವು ಪಾಲಿಟಿಕ್ಸ್ನ ಹೇಳ್ತೀರಾ? ಸಿಂಪಲಾಗಿ ಹೇಳ್ತೀನಿ, ತಾವೆಲ್ಲರೂ ಎಮ್ ಎಲ್ ಎ ಆಗಬೇಕು, ಎಲ್ಲರೂ ಎಂ ಪಿ ಆಗಬೇಕು ಅಂತ ಹೇಳ್ತಾ ಇಲ್ಲ. ಇಂಡಿಯಾದಲ್ಲಿ ಟೋಟಲ್ ಎಮ್ ಎಲ್ ಎ ಇರುವುದೇ 2,000, ಟೋಟಲ್ ಎಮ್ ಎಲ್ ಎ ತಮ್ಮ ಹಾಲ್ದಲ್ಲಿ 2,000 ಇದ್ದೀರಾ. ಟೋಟಲ್ ಎಂ ಪಿ ಎಷ್ಟಿದ್ದಾರೆ? 543 ಜನ ಲೋಕಸಭಾದಲ್ಲಿ, 238+12 ರಾಜ್ಯಸಭಾದಲ್ಲಿ. ಸೊ ಎಲ್ಲರೂ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಅಂತ ಹೇಳ್ತಾ ಇಲ್ಲ. ನಾಳೆ ನಿಮ್ಮಲ್ಲಿ ಕೆಲವು ಜನ ನಿಮ್ಮ ನಿಮ್ಮ ಪಂಚಾಯತ್ ಅಧ್ಯಕ್ಷರಾಗಬೇಕು, ವೆರಿ ಇಂಪಾರ್ಟೆಂಟ್. ಇಲ್ಲ ಸರ್, ಪಂಚಾಯತ್ ಅಧ್ಯಕ್ಷರಾಗಿದ್ದಾನೆ ಇನ್ಸಲ್ಟು, ನಾನು ಇಷ್ಟು ಓದಿಬಿಟ್ಟು ಪಂಚಾಯತ್ ಅಧ್ಯಕ್ಷರಾಗುವುದಾ? ಪಾಯಿಂಟ್ ಅದಲ್ಲ. ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ಒಂದು ಪಂಚಾಯತ್ ಖರ್ಚು ಮಾಡಿದ ಖರ್ಚು ನೋಡಿದಿರಾ? 80 crore, 80 crore ಒಂದೊಂದು ಪಂಚಾಯತ್ ಖರ್ಚು ಮಾಡಿದ್ದಾರೆ. ಇಂಡಿಯಾದಲ್ಲಿ 600,000 ಪಂಚಾಯತ್ ಇದೆ, ಜಸ್ಟ್ ಇಮ್ಯಾಜಿನ್ ಮಾಡಿ, 600,000 ಪಂಚಾಯತ್ ಇದೆ. ತಮ್ಮ ಥರ ಯುವಕರಲ್ಲ ಫಸ್ಟ್ ಒಂದು ಪಂಚಾಯತ್ ಅಧ್ಯಕ್ಷರಾಗಿ, ಆಮೇಲೆ ತಾಲೂಕು ಪಂಚಾಯತ್ ಒಂದು, ಈ ಥರ ಪೋಸ್ಟ್ನಲ್ಲಿ ಬರುವಾಗ ಡೆಮಾಕ್ರಸಿ ನಿಜವಾಗಿ ಚೇಂಜ್ ಆಗ್ತದೆ. ಎಲ್ಸ್ ಏನಾಗ್ತದೆ, ನೀವು ಹೋಗಲ್ಲನ ತರಕಾರಿ ಮಾಡುವೆ, ರಿಯಲ್ ಎಸ್ಟೇಟ್ ಮಾಡುವೆ, ಇಂದ ನೀರು ಇಲ್ಲಿ ತಗೊಂಡು ಅಲ್ಲಿ ಕೆಲಸ ಮಾಡುವೆ, ಇಲ್ಲಿ ಮಣ್ಣಲ್ಲಿ ತಗೊಂಡೋಗಿ ಅಲ್ಲಿ ಸೇಲ್ ಮಾಡುವೆ, ಇವರೆಲ್ಲ ಪಾಲಿಟಿಕ್ಸ್ ಬಂದಿದ್ದಾರೆ, ಏನಾಗ್ತದೆ ಡೆಮಾಕ್ರಸಿ? ಕರೆಕ್ಟಾ? ಎಷ್ಟು ಜನ ಒಪ್ಕೊಳ್ತೀರಾ ಗೊತ್ತಿಲ್ಲ. ದೇ ಆರ್ ದ ಪೀಪಲ್ ಆರ್ ಲೀಡರ್ಸ್ ನಾವು. ಏನಪ್ಪ ಎಲ್ಲಿಯಪ್ಪ ನೀವು ಮಾಡಿದ್ದೀರಾ, ನಾನು ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಕಿಂಗ್ ನಾನು. ಅವನಕ್ಕೂ ಪಾಲಿಟಿಕ್ಸ್ಗೂ ಏನು ಕೆಲಸ? ಬಿಕಾಸ್ ಬಂದು ರಿಯಲ್ ಎಸ್ಟೇಟ್ ಲ್ಯಾಂಡ್ ಪ್ರೊಟೆಕ್ಟ್ ಮಾಡಬೇಕು. ನಿಮ್ಮ ಕೆಲಸ ಏನು? ಕನಕಪುರದಲ್ಲಿ ತನ್ನಿ ಅಲ್ಲಿರಂದ ತಾವು ಕಳ್ಳತನ ಮಾಡಿಕೊಂಡು ಬಂದು ಬೆಂಗಳೂರದಲ್ಲಿ ತನ್ನಿ ಸೇಲ್ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಿ ಕಾರ್ಪೊರೇಟ್ರು. ನೋ, ಇಟ್ ವಿಲ್ ನಾಟ್ ಚೇಂಜ್. ಸೊ ಸಮ್ ಆಫ್ ಯು ಶುಡ್ ಜೆನ್ಯೂನ್ಲಿ ಹ್ಯಾವ್ ಅ ಡಿಸೈರ್ ಟು ಬಿಕಮ್ ಪೊಲಿಟಿಷಿಯನ್ಸ್. ಅಮೆರಿಕ ಎಲ್ಲ ಹೋಗಿ ಮಾತಾಡಿದಿರನ್ನ, ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಸೆನೆಟರ್, ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಪೊಲಿಟಿಷಿಯನ್, ಯಾಕೆಂದ್ರೆ ದೇ ಬಿಲೀವ್ ಐ ಕ್ಯಾನ್ ಚೇಂಜ್. ಸೊ ತಮ್ಮೊಳಗಡೆ ಆ ಭಾವನೆ ಬರಲಿ. ಆ ಭಾವನೆ ಯಾವಾಗ ಬರ್ತದೆ, ಅದರ ಪಾರ್ಟ್ ನಂಬರ್ 3 ನಾವು ಮಾತಾಡಿದ್ವಿ. ಚೆನ್ನಾಗಿ ಓದಿ, ಚೆನ್ನಾಗಿ ಸಂಪಾದನೆ ಮಾಡಿ, ಹ್ಯಾವ್ ಅ ಪರ್ಪಸ್ ಇನ್ ಲೈಫ್. ಒಂದು 35 ವರ್ಷ 40 ವರ್ಷ 45 ವರ್ಷ ಆದ ಮೇಲೆ ಸಣ್ಣದಾಗಿ ಒಂದು ಪೊಲಿಟಿಕಲ್ ರೋಲ್ ತಗೊಂಡು ಕಂಪೀಟ್ ಮಾಡಿ. ಇಲ್ಲ ಸರ್, ನಮ್ಮ ಮಕ್ಕಳ ಓಟ್ ಮಾಡ್ತಾರಾ? ನಮ್ಮ ಮಕ್ಕಳು ಯಾರು ಓಟ್ ಮಾಡಲ್ಲ ಸರ್, ನನ್ನ ತಂದೆ ತಾಯಿ ನನಗೆ ಓಟ್ ಮಾಡಲ್ಲ ಗೊತ್ತಾ? ಆ ಥರ ಕೆಲವು ಜನ ನಿಮ್ಮಲ್ಲಿ ಇರ್ತೀರ, ಯಾರು ಓಟ್ ಮಾಡಲ್ಲ ನಮ್ಮ ಮಕ್ಕಳು? ತಾವೇ ಯಾಕೆ ಹೇಳ್ತೀರ ತಮಗೆ ಓಟ್ ಮಾಡಲ್ಲ ಅನ್ನು? ವೈ ಯು ಆರ್ ಟೆಲಿಂಗ್ ದಟ್ ನೋಬಡಿ ವಿಲ್ ವೋಟ್ ಫಾರ್ ಯು? ಇಫ್ ಯು ಆರ್ ಅ ಗುಡ್ ಪರ್ಸನ್, ಪೀಪಲ್ ವಿಲ್ ವೋಟ್ ಫಾರ್ ಯು. ಜನ ಬಂದು ನಾವೆಲ್ಲ ಜನಕ್ಕೆ ಬೈತಾ ಇದ್ದೀವಿ, ಅಯ್ಯೋ ನಮ್ಮ ಜನ ಸರಿ ಇಲ್ಲ ಸರ್, ಅದಕ್ಕೆ ಪಾಲಿಟಿಕ್ಸ್ ಈ ಥರ ಇದೆ. ಕರೆಕ್ಟ್? ನಾವು ಆ ಜನ ಅಲ್ವಾ? ನಾವೆಲ್ಲರೂ ಈಸಿ ಕಮೆಂಟ್ ಏನು ಮಾಡೋದು, ಜನ ಸರಿ ಇಲ್ಲ ಸರ್, ಅದಕ್ಕೆಲ್ಲ ದುಡ್ಡು ತಗೊಂಡು ಓಟ್ ಮಾಡ್ತಾರೆ, ಅದಕ್ಕೆ ನೋಡಿ ಇವನ್ನ ಎಮ್ ಎಲ್ ಎ ಆಗಿದ್ದಾನೆ, ಎಂ ಪಿ ಆಗಿದ್ದಾನೆ ಆಗಿದ್ದಾನೆ. ಬಟ್ ನಾವು ಅವರಲ್ಲಿ ಒಬ್ಬರಲ್ವಾ? ಜನ ಯಾಕೆ ದುಡ್ಡು ತಗೊಂಡು ಓಟ್ ಮಾಡ್ತಾರನ್ನ, ಜನಕ್ಕೆ ಬಂದು ಡಿಫ್ರೆನ್ಷಿಯೇಷನೇ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಸೇಮ್ ಆಗಿರುವಾಗ ದುಡ್ಡು ಕೊಡಿ ಮಾರೇ ಅಂತ ಹೇಳ್ತಾರೆ. ಈ ಪಕ್ಷ ಕ್ಯಾಂಡಿಡೇಟು, ಆ ಪಕ್ಷ ಕ್ಯಾಂಡಿಡೇಟು, ಈ ಪಕ್ಷ ಕ್ಯಾಂಡಿಡೇಟು ಸೇಮ್ ಆಗಿದ್ದೀರಾ. ನೀವು ರಿಯಲ್ ಎಸ್ಟೇಟ್ನಲ್ಲಿ ದುಡ್ಡು ಮಾಡಿದವೆ, ನೀವು ತಣ್ಣೀರಲ್ಲಿ ದುಡ್ಡು ಮಾಡಿದವೆ, ನೀವು ಮಣ್ಣಲ್ಲಿ ದುಡ್ಡು ಮಾಡಿದ. ಸೊ ಯಾರು ನನಗೆ 2,000 ಕೊಡ್ತೀರೋ ಓಟ್ ಮಾಡ್ತೀನಿ. ಬಟ್ ವೆನ್ ಯು ಗೋ ಅಂಡ್ ಸ್ಟ್ಯಾಂಡ್, ಅದಕ್ಕೆ ತಮಿಳ್ನಾಡಿನಲ್ಲಿ ಮೊನ್ನೆ ಪಂಚಾಯತ್ ಎಲೆಕ್ಷನ್ ಆಗಿತ್ತು ಸರ್, ಮೊನ್ನೆ. ಕೊಯಂಬತ್ತೂರಿನಲ್ಲಿ 21 ವರ್ಷ ಹುಡುಗ ಒಬ್ಬ ನಾಮಿನೇಷನ್ ಸಲ್ಲಿಸಿದ್ದಾನೆ, 21 ಇಯರ್ಸ್. ಅವನು ಪಂಚಾಯತ್ನಲ್ಲಿ ನಾನು ಹೋಗಿ ಎಲೆಕ್ಷನ್ ಹೇಳ್ತಾ ಇದ್ದೀನಿ. ಅವನು ವಿಷನ್ ಡೇ ಸ್ಟೇಟ್ಮೆಂಟು ಡಾಕ್ಯುಮೆಂಟ್, ಆ ಏಜಿಗೆ ಸ್ವಲ್ಪ ಮೆಚುರಿಟಿ ಕಡಿಮೆ ಇರುತ್ತೆ, ಏನೇನೋ ಮಾತಾಡಿದ್ದಾನೆ. ನಾನು ಅಮೆರಿಕ ಥರ ಹಾಕ್ತೀನಿ, ಫ್ರಾನ್ಸ್ ಥರ ಹಾಕ್ಬಿಡ್ತೀನಿ ಈ ಪಂಚಾಯತ್ನಲ್ಲಿ ಹಾಕ್ಬಿಟ್ಟು ಜನವು ಓಟ್ ಮಾಡಿ ಗೆಲ್ಲಿಸ್ಬಿಟ್ಟಿದ್ದಾರೆ. ತುಂಬ ಜನ ಹೇಳಿದ್ದು ಅಟ್ಲೀಸ್ಟ್ ಇವನಿಗೊಂದು ಚಾನ್ಸ್ ಕೊಡೋ, ನಾನು ಯಾರ್ಯಾರಿಗೋ 3 ಚಾನ್ಸ್ ಕೊಟ್ಟಿದ್ದೀವಿ, 4 ಚಾನ್ಸ್ ಕೊಟ್ಟಿದ್ದೀವಿ, ಹುಡುಗಕ್ಕೊಂದು ಕೊಡೋಣ, ಕೆಲಸ ಮಾಡ್ತಾನೆ ಮಾಡಲ್ಲ, 5 ವರ್ಷ ಅಲ್ವಾ? ಎನಿವೇ 5 ವರ್ಷದಲ್ಲಿ ಅವ್ರೇನು ಮಾಡಲ್ಲ, ಹುಡುಗ ಏನು ಮಾಡಿಲ್ಲ ಅನ್ನೋದು ತೊಂದರೆವಿಲ್ಲ, ಬಟ್ ಒಂದು ಆಪರ್ಚುನಿಟಿ ಕೊಡೋಣ. ಸೊ ದಯವಿಟ್ಟು ಇದು ಕಾಲೇಜ್ನಲ್ಲಿ ಸ್ಕೂಲ್ದಲ್ಲಿ ಯಾರು ಬಂದು ನಿಮಗೆ ಮೈಕ್ ತಗೊಂಡು ಪಾಲಿಟಿಕ್ಸ್ ಬನ್ನಿ ಹೇಳಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್ ಯು ಹ್ಯಾವ್ ಟು ಚೇಂಜ್ ದ ಇಂಡಿಯನ್ ಡೆಮಾಕ್ರಸಿ. ಲೈಕ್ ಭಾಳ ಕಷ್ಟ, ನಮ್ಮ ಡೆಮಾಕ್ರಸಿ ಇದೇ ಥರ ಹೋಗಿತ್ತು, ಭಾಳ ಕಷ್ಟ. ಎಲ್ಲ ಬಂದು ಮೊನ್ನೆ ಬೆಂಗಳೂರದಲ್ಲಿ ತುಂಬ ಕಾಲೇಜ್ ಹುಡುಗರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದು ಹುಡುಗರಲ್ಲಿ ಹೇಳಿದ್ದೆ, ಯಾಕೆ ರೀ ಪ್ರೊಟೆಸ್ಟ್ ಮಾಡ್ತೀರಾ? ಸರ್, ಅದು ಎನ್ಐಎ ಬಗ್ಗೆ ಪ್ರೊಟೆಸ್ಟ್ ಮಾಡ್ತೀವಿ. ಆಯಿತು, ಯಾಕೆ ಎನ್ಐಎ ಬಗ್ಗೆ ಪ್ರೊಟೆಸ್ಟ್ ಮಾಡ್ತೀರಾ? ಸರ್, ಏನು ಗೊತ್ತಾ ಸರ್, ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ ಸರ್, ಬಟ್ ಎನ್ಐಎ ತಪ್ಪನ್ನು ಗೊತ್ತಾಯ್ತು, ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೆ. ಆಯ್ತು ಮಾರೆ, ಬರಲಿಕ್ಕೆ ಮುಂಚೆ ಒಂದು ಸರಿ ಓದಿಕೊಂಡು ಬರೋದು, ಯಾರೋ ನಾಲ್ಕಲ್ಲಿ ವಾಟ್ಸಪ್ನಲ್ಲಿ ಎಷ್ಟೋ ಇದೆ ಓದಿಕೊಂಡು ಬರೋಣ. ಇನ್ನೊಬ್ಬಗೆ ಯಾಕೆ ಪ್ರೊಟೆಸ್ಟ್ ಮಾಡ್ತೀರಾ?
ಸರ್ ತಪ್ಪು ತಿಳ್ಕೊಳ್ಬಾರ ಸರ್ ಹಣಸ್ತಾ ಹೇಳ್ಬೋದಾ, ನಾ ಯಾರು ಕೇಳಲ್ಲ ಹೇಳಿ ಮಾರಿ, ಒಂದಿನ ರಜಾ ಸಿಗ್ತದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೆ. ಸೊ ಕೆಲವು ಜನ ಜೆನ್ಯೂನ್ ಆಗಿದ್ದಾರೆ, ಕೆಲವು ಜನ ನಿಜವಾಗಿ ತಪ್ಪು ನನಗೆ ಭಾವನೆ ಮಾಡ್ತಾ ಇದ್ದೀನಿ ಮಾಡಿ, ತೊಂದರೆವೇನಿಲ್ಲ. ಲೆಟ್ ಅಸ್ ನಾಟ್ ಬಿಕಮ್ ಲೈಕ್ ದೋಸ್ ಸಿಟಿಸನ್ಸ್, ಸುಮ್ಮನೆ ಪರ್ಪಸ್ ಇಲ್ಲದೆ, ವಿಷನ್ ಇಲ್ಲದೆ, ನಮ್ಮ ಫ್ಯೂಚರ್ ನಾವು ಸೃಷ್ಟಿ ಮಾಡದೆ, ನಮಗೊಂದು ಗೇಮ್ ಚೇಂಜರ್ ಏನಿದೆ ಗೊತ್ತಾಗದೆ, ನಮ್ಮ ಡೆಮಾಕ್ರಸಿ ಬಗ್ಗೆ ನನಗೆ ಹೆಮ್ಮೆ ಇಲ್ಲದೆ, ನಾವು ಆ ಥರ ಒಂದು ಯುವಕ ಥರ ಒಂದು ಬೋರ್ಡ್ ತಗೊಂಡು ಔಟ್ಸೈಡ್ ಬಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಹೊರಟ್ಬೇಡ. ಲೆಟ್ ಇಸ್ ಬಿ ವೆರಿ ಜೆನ್ಯೂನ್. ಆಮೇಲೆ ತಾವು ಎಲ್ಲರೂ ಸೇಮೇ, ಐ ಥಿಂಕ್ ದ ಮುಸ್ಲಿಂ ಫ್ರೆಂಡ್ಸ್ ಯು ಹ್ಯಾವ್ ಆರ್ ದ ಪೀಪಲ್ ಹೂ ಆರ್ ಮೇಡ್ ಆರ್ ನೇಷನ್ ಗ್ರೇಟ್. ನಮ್ಮ ದೇಶ ಯಾಕೆ ಎಷ್ಟು ಹೆಮ್ಮೆಯಲ್ಲಿ ಇದೆನಾ, ಇಟ್ ಈಸ್ ಬಿಕಾಸ್ ಆಫ್ ಡಿಫ್ರೆಂಟ್ ಕಮ್ಯುನಿಟೀಸ್ ಹೂ ಆರ್ ಇನ್ ಸೈಡ್. ಯಾಕೆಂದ್ರೆ ಒಂದು ಸಾಂಬಾರ್ ಮಾಡುವಾಗ ಐದಾರು ಐಟಮ್ ಮಿಕ್ಸ್ ಮಾಡಬೇಕು, ಒಂದು ಸಾಂಬಾರ್ ಪೌಡ್ರು, ಒಂದು ಚಿಲ್ಲಿ ಪೌಡ್ರು, ಒಂದು ತರಕಾರಿ ಎಲ್ಲ ಮಿಕ್ಸ್ ಮಾಡುವಾಗಲೇ ಸಾಂಬಾರ್ಗೆ ಆ ಟೇಸ್ಟು. ಇಲ್ಲೆಲ್ಲ ನಾವು ಎಲ್ಲರೂ ಬಂದು ಇವತ್ತು ಸಾಂಬಾರ್ ಪೌಡ್ರ್ ಮಾತ್ರ ಮಾಡಿ ಸಾಂಬಾರ್ ತಿಂತೀವಿ, ಟೇಸ್ಟ್ ಬರಲ್ಲ. ಸೊ ವಿ ನೀಡ್ ಎವ್ರಿಬಡಿ, ವಿ ನೀಡ್ ಮುಸ್ಲಿಮ್ ಚಿಲ್ಡ್ರನ್, ವಿ ನೀಡ್ ಹಿಂದೂ ಚಿಲ್ಡ್ರನ್, ವಿ ನೀಡ್ ಕ್ರಿಶ್ಚಿಯನ್ ಚಿಲ್ಡ್ರನ್, ವಿ ನೀಡ್ ಸಿಖಿಸಂ ಬುದ್ಧಿಸಂ ಎಲ್ಲ. ಸೊ ತಮ್ಮಲ್ಲಿ ಆ ಭಾವನೆ ಇರಬೇಡ. ಯಾಕೆನಾ ಇನ್ನು 20 ವರ್ಷ ಆಗಿಯೂ ಮ್ಯಾಂಗ್ಳೂರ್ದಲ್ಲಿ ಒಂದು ಕೋಮುಗಲಭೆ ಆಗಿತ್ತನ, ತಾವೇ ರೆಸ್ಪಾನ್ಸಿಬಲ್, ಬೇರೆ ಯಾರೂ ರೆಸ್ಪಾನ್ಸಿಬಲ್ ಇಲ್ಲ. ಇತ್ತೀಚೆಗೆ ತಾವು ಹೇಳ್ಬೋದು ಸರ್ ನಾನು ಮಾಡಿಲ್ಲ ಅವರು ಮಾಡಿದ್ದು, ಬಟ್ 20 ವರ್ಷ ಆದಮೇಲೆ ತಾವೇನು ಹೇಳ್ತೀರಾ, ನಾನೇ ಮಾಡಿದ್ದು. ಯಾಕೆಂದರೆ ತಾವೇ ದೊಡ್ಡವರಾಗಿರ್ತೀರಾ. ಸೊ ತಮ್ಮ ಟೈಮ್ನಲ್ಲಿ, ವೆನ್ ಯು ಆಲ್ ಬಿಕಮ್ ಬಿಗ್ ಇನ್ ಮ್ಯಾಂಗ್ಳೂರ್, ತಮ್ಮ ತಮ್ಮ ಊರಿನಲ್ಲಿ, ತಮ್ಮ ಪೀರಿಯಡ್ನಲ್ಲಿ ಇಂದ ಮಟ್ಟ ಹಾಕಿಬಿಡೋಣ, ಇಂದ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನು ಎಲ್ಲ ಜೀರೋ ಮಾಡಿಸಿ ಇಂಡಿಯನ್ ಆಗಿ ನಿಜವಾಗಿ ನಾವು ಸೇರೋಣ. ಅವತ್ತು 130 ಕೋಟಿ ಜನಕ್ಕೊಂದು ಪವರ್ ಬರ್ತದೆ. ಆ ಪವರ್ ಮ್ಯಾಜಿಕ್, ಅದು ಬಂದ ತಕ್ಷಣ ಎಲ್ಲಿ ಹೋಗಿಬಿಡುತ್ತೆ. ಅದು ರೈಟ್ ನೋ ಪವರಲ್ಲೇ ಲೆಫ್ಟು ರೈಟು ಸೆಂಟ್ರು ಬ್ಯಾಕೆಲ್ಲ ಹೋಗ್ತಾ ಇದೆ. ತಮಿಳ್ನಾಡು ಫೆಲ್ಲ ಆವನ್ನ ತಮಿಳ್ನ ಹೇಳ್ಬಿಡ್ತಾನೆ, ತುಳುನಾಡು ಅವರು ಇಲ್ಲೆಲ್ಲ ನಾವು ತುಳುನ ಹೇಳ್ತಾರೆ. ಸೊ ಎಲ್ಲಿ ಯುನೈಟ್ ಮಾಡೋದು? ಸೊ ದಯವಿಟ್ಟು ತಾವು ಅದು ಮಾಡಬೇಕನ್ನೋ ಒಂದು ಪರ್ಸನಲ್ ವಿನಂತಿ.